ब्लू फ्लैग बीच निधान तमगे तोरसलिक्के नानु करेदुकोंडु होग्ता इद्देने। इल्ली नोडबहुदु नीवु सुंदरवाद हसिरु लान अन्नु माडिद्दारे, नडुवे मरगिडगळन्नु सह नेट्टिद्दारे। समुद्र बहळ सुंदरवागि भोरगिरुत्ते, अत्यंत तंपाद गाळियन्न ई सुडु बिसिलिनल्लू सह नीड्ता इदे। ಇಲ್ಲಿ ತಾವು ನೋಡಬಹುದು ತಮ್ಮ ವಾಹನಗಳನ್ನು ನಿಲುಗಡೆ ಮಾಡಲು ಒಂದು ಪಾರ್ಕಿಂಗ್ ಜಾಗವನ್ನು ನಿರ್ಮಿಸಿದ್ದಾರೆ। ಪ್ರತಿ ಕಾರಿಗೂ 20 ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ। ಕುಳಿತುಕೊಳ್ಳಲು ಅತ್ಯಂತ ಸುಂದರವಾದ ಆಸನಗಳನ್ನು ಇಲ್ಲಿ ನೀಡಿದ್ದಾರೆ। ಕಣ್ಣಿಗೆ ತಂಪನ್ನು ನೀಡುವ ಹಸಿರು ಆಸನಗಳನ್ನು ನಿರ್ಮಿಸಿದ್ದಾರೆ। ಈ ಬೀಚಿಗೆ ಭೇಟಿ ನೀಡುವವರ ಸಂಖ್ಯೆ ಏರುತ್ತಿದೆ। 5 ಗಂಟೆಗಳ ನಂತರ ಇಲ್ಲಿ ಬಹಳಷ್ಟು ಪ್ರವಾಸಿಗರು ತಮ್ಮ ಸಂಜೆಯ ಸಮಯವನ್ನು ಕಳೆಯಲಿಕ್ಕೆ ಬರಲಿಕ್ಕಿದ್ದಾರೆ। ಆಗ ಕುಳಿತುಕೊಳ್ಳಲು ಸಹ ಕಷ್ಟವಾಗಬಹುದು। ಇಲ್ಲಿ ಹಸಿ ಮತ್ತು ಒಣ ಕಸವನ್ನು ಬೇರ್ಪಡಿಸಲಿಕ್ಕೆ ಬೇರೆ ಬೇರೆ ರೀತಿಯ ಕಸದ ಡಬ್ಬಿಗಳನ್ನು ಅಳವಡಿಸಿದ್ದಾರೆ। ತಮಗೆ ಕಾಣಬಹುದು ಬೀಚ್ ಬಗ್ಗೆ ಮಾಹಿತಿ ನೀಡುವಂತ ದೊಡ್ಡದಾದ ಮಾಹಿತಿಯ ಒಂದು ಫಲಕವನ್ನು ಇಲ್ಲಿ ಇಟ್ಟಿದ್ದಾರೆ। ಇತ್ತೀಚೆಗೆ ತಾನೇ ಪಡುಬಿದ್ರಿಯ ಈ ಬೀಚ್ಗೆ ಅಂತಾರಾಷ್ಟ್ರೀಯ ಮಟ್ಟದ ಬ್ಲೂ ಫ್ಲ್ಯಾಗ್ ಮನ್ನಣೆ ದೊರೆತಿದೆ। ಇದನ್ನು ತಾವು ದಿನಪತ್ರಿಕೆಯಲ್ಲೂ ಸಹ ಓದಿರಬಹುದು ಎಂದು ತಿಳಿದುಕೊಂಡಿದ್ದೇನೆ। ನಿಧಾನವಾಗಿ ಪ್ರವಾಸಿಗರ ಸಂಖ್ಯೆ ಏರುತ್ತಿದೆ। ಒಬ್ಬೊಬ್ಬರಾಗಿ ಈ ಬ್ಲೂ ಫ್ಲ್ಯಾಗ್ ಬೀಚನ್ನು ಸಂದರ್ಶಿಸಲು ಬರುತ್ತಿದ್ದಾರೆ। ಕರೋನಾದ ಈ ಸಮಯದಲ್ಲಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಬೇಕೆಂದು ಕಡ್ಡಾಯವಾಗಿ ಇಲ್ಲಿ ಸೂಚನೆಯನ್ನು ನೀಡಲಾಗಿದೆ। ಪರಿಶೀಲಿಸಲು CCTVಯನ್ನು ಇಲ್ಲಿ ಅಳವಡಿಸಲಾಗಿದೆ। ಇಲ್ಲಿ ತಾವು ನೋಡಬಹುದು ಬ್ಲೂ ಫ್ಲ್ಯಾಗ್ ಬೀಚ್ ಪಡುಬಿದ್ರಿ ಎಂಡ್ ಪಾಯಿಂಟ್ ಅನ್ನೋ ಹೆಸರನ್ನು ಈ ಹಸಿರು ಲಾನ್ ಮೇಲೆ ಮೂಡಿಸಿದ್ದಾರೆ। ಅಲ್ಲಲ್ಲಿ ಕುಳಿತುಕೊಳ್ಳಲು ಸುಂದರವಾದ ಬಿದಿರಿನಿಂದ ಮಾಡಲ್ಪಟ್ಟ ರಿಕ್ಲೈನರ್ ಸೀಟ್ಗಳನ್ನು ಸಹ ಇಲ್ಲಿ ಹಾಕಿದ್ದಾರೆ। 1 ಗಂಟೆ ರಿಕ್ಲೈನರ್ ಸೀಟ್ ಮೇಲೆ ಕುಳಿತುಕೊಳ್ಳಲು 50 ರೂಪಾಯಿ ದರವನ್ನು ಫಿಕ್ಸ್ ಮಾಡಿದ್ದಾರೆ। ಐಸ್ ಕ್ರೀಮ್ ತಿನ್ನೋರಿಗೆ ಇಲ್ಲೊಂದು ಐಸ್ ಕ್ರೀಮ್ ಸ್ಟಾಲ್ ಅನ್ನು ಸಹ ತಾವು ನೋಡಬಹುದು।
ಇದೊಂದು ಉಡುಪಿ ಜಿಲ್ಲೆಗೆ ಭೇಟಿ ಕೊಡುವ ಪ್ರವಾಸಿಗರಿಗೆ ಒಂದು ಅತ್ಯುತ್ತಮ ಸಮುದ್ರದ ತೀರವನ್ನು ನೋಡುವ ಸ್ಥಳವೆಂದು ಹೇಳಿದರೂ ತಪ್ಪಾಗಬಾರದು. ಬಹಳ ಸುಂದರವಾಗಿ ನಿರ್ಮಿಸಲಾಗಿದೆ. ಜೋಕಾಲಿಯನ್ನು ಸಹ ಆಡುವರು. ನಮ್ಮ ಬಾಲ್ಯದ ವಿದ್ಯಾರ್ಥಿ ಜೀವನದಲ್ಲಿ ನಾವು ಆಡುತ್ತಿರುವ ಜೋಕಾಲಿ ಆಟ ಈಗ ನೆನಪಿಗೆ ಬರುತ್ತದೆ. ಹಾಗೆಯೇ ಆಯಾಸಪಟ್ಟು ವಿರಮಿಸಿಕೊಳ್ಳುವರು ಇಲ್ಲಿ ಸುಂದರವಾದ ಕಲೆಯನ್ನು ನಿರ್ಮಿಸಿದ್ದಾರೆ. ಮಕ್ಕಳಿಗೋಸ್ಕರ ಆಟವಾಡಲು ಕಿಡ್ಸ್ ಪ್ಲೇ ಜೋನ್ ಎಂಬುದು ಗಮನಿಸಬಹುದಾಗಿದೆ. ಇಲ್ಲಿ ಒಂದು ಸಣ್ಣ ಬೀಚಿನ ಆಪೋಸಿಟ್ ಒಂದು ಕೊಳ ಇದೆ. ಅತ್ಯಂತ ಹಿನ್ನೀರಿನ ಕೊಳವೆಂದರೆ ತಪ್ಪಾಗಲಾಗದು.